ಬನ್ನಿ ವೀಕ್ಷಕರೇ, ಡಾಕ್ಟರ್ ಶರತ್ ಕುಮಾರ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಡಾಕ್ಟರ್ ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮಂಜೇಗೌಡ್ರೆ, ನಿತ್ಯ ಸಂಜೀವಿನಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ಡಾಕ್ಟರ್, ಇವತ್ತು ಯಾವುದ್ರ ಬಗ್ಗೆ ಮಾತಾಡ್ಬೇಕಂತಂದ್ರೆ ಬ್ಲಡ್ ಪ್ರೆಷರ್. ಈಗ ಸಾಮಾನ್ಯವಾಗಿ ತುಂಬಾ ವಯಸ್ಸಾದವ್ರಿಗೇನು ಬ್ಲಡ್ ಪ್ರೆಷರ್ ಬರುತ್ತೆ ಅಂತ ಏನಿಲ್ಲ, 20 ವರ್ಷ 25 ವರ್ಷ ಆಗ್ತಂಗೆ ಅವ್ರ ಕೆಲಸದ ಒತ್ತಡ ಇರ್ಬೋದು, ಅವ್ರ ಏನೋ ಒಂದು ಒತ್ತಡದ್ರಿಂದ ಬ್ಲಡ್ ಪ್ರೆಷರ್ 20 ವರ್ಷ 25 ವರ್ಷ ಬಂದ್ಬಿಟ್ಟಿರ್ತದೆ. ಇಂಥವ್ರಿಗೆ ಶಿಶ್ನದ ಸಮಸ್ಯೆ ಬರುತ್ತಾ? ಶಿಶ್ನದ ಸಮಸ್ಯೆ ಬಂದ್ರೆ ಏನ್ ಮಾಡ್ಬೇಕು ಅವರು? ನೋಡಿ ಮಂಜೇಗೌಡ್ರೆ, ಮೊಟ್ಟ ಮೊದಲನೇದಾಗಿ ಈ ರಕ್ತದ ಒತ್ತಡ ಅಥವಾ ಬ್ಲಡ್ ಪ್ರೆಷರ್ ಯಾಕೆ ಕ್ರೈಸ್ ಆಗುತ್ತೆ ಅನ್ನೋದು ಕಾರಣ ತಿಳ್ಕೊಂಬಿಟ್ರೆ ಆಗ ಶಿಶ್ನುವಿಗೆ ಯಾಕೆ ತೊಂದರೆ ಬರುತ್ತೆ ಅನ್ನೋದು ತಾನಾಗ್ತಾನೆ ಅರಿವಾಗುತ್ತೆ. ಈ ರಕ್ತದ ಒತ್ತಡ ಸಾಮಾನ್ಯವಾಗಿ ಜಾಸ್ತಿ ಆಗೋದಕ್ಕೆ ಕಾರಣ ರಕ್ತ ನಳಿಕೆಗಳು ನ್ಯಾರೋ ಆಗೋದು, ಕಿರಿದಾಗೋದು. ರಕ್ತ ನಳಿಕೆಗಳ ಒಳಗಡೆ ಈ ಕೊಲೆಸ್ಟ್ರಾಲು ಕಟ್ಕೊಳ್ಳೋದು, ಅಂದರೆ ಈ ಹೆಪ್ ಕಟ್ಕೊಳ್ಳೋದು. ಯಾವಾಗ ಈ ಕೊಲೆಸ್ಟ್ರಾಲು ಹೆಪ್ ಕಟ್ಟುತ್ತೆ ಅಂಥ ಸಮಯದಲ್ಲಿ ರಕ್ತ ನಳಿಕೆಗಳ ಒಂದು ಗಾತ್ರ ಕುಗ್ಗುತ್ತೆ, ಅದರ ಒತ್ತಡ ಜಾಸ್ತಿ ಆಗುತ್ತೆ. ಕೆಲವು ಸಾರಿ ಹಾರ್ಮೋನ್ಗಳು ವ್ಯತ್ಯಾಸ ಆದಾಗ್ಲೂ ರಕ್ತದ ಒತ್ತಡ ಜಾಸ್ತಿ ಆಗುತ್ತೆ, ಮತ್ತು ಕೆಲವು ಸಾರಿ ಕಿಡ್ನಿಗಳ ತೊಂದರೆಗಳು ಆದಾಗ ಕೂಡ ರಕ್ತದ ಒತ್ತಡ ಜಾಸ್ತಿ ಆಗುತ್ತೆ. ಒಟ್ಟಿನೊಳಗೆ ರಕ್ತದ ಒತ್ತಡ ಆದಾಗ ಏನಾಗುತ್ತೆ, ರಕ್ತದ ಚಲನೆ ಆಯಾ ಅಂಗಾಂಗಗಳಿಗೆ ಕಡಿಮೆ ಆಗುತ್ತೆ, ಯಾಕೆಂದರೆ ಕಿರಿದಾಗುತ್ತೆ. ಇದು ಹೇಗೆ ಅಂತಂದರೆ, ಈಗ ನೀರು ಹೋಗ್ತಾ ಇದ್ದದ್ದು ನಳಿಕೆನ ನೀವು ಅರ್ಧ ಮುಚ್ಚಿದ್ರೆ ತಕ್ಷಣ ಪ್ರೆಷರ್ ರೈಸ್ ಆದಂಗೆ ಅನ್ಸುತ್ತೆ, ಅಂದ್ರೆ ನೀರು ಚಿಮ್ಮಕ್ಕೆ ಶುರುವಾಗುತ್ತೆ, ನೀರು ಅಷ್ಟೇ ಬರ್ತಿರುತ್ತೆ ಬಟ್ ಅದ್ರದ್ದು ಫೋರ್ಸ್ ಜಾಸ್ತಿ ಆಗಿದೆ ಅಂತ ಅನ್ಸುತ್ತೆ, ಆದರೆ ನಿಮಗೆ ನೀರು ಬರೋ ಪ್ರಮಾಣ ಕಡಿಮೆ ಆಗೋಗಿರುತ್ತದೆ ಮುಚ್ಚಿದಾಗ. ಹಾಗೇನೆ ರಕ್ತದ ಒತ್ತಡ ಜಾಸ್ತಿ ಆದಾಗ ರಕ್ತ ನಳಿಕೆಗಳು ಕುಗ್ಗಿ ಹೋಗುತ್ತೆ, ನ್ಯಾರೋ ಆಗ್ತದೆ ಅಂದರೆ ಕನ್ಸ್ಟ್ರಿಕ್ಟ್ ಆಗ್ತದೆ. ಅದೇ ಸಮಯದಲ್ಲಿ ಎಲ್ಲ ಅಂಗಗಳಿಗೂ ರಕ್ತ ಚಲನೆ ಕಡಿಮೆ ಆಗ್ಬೋದು, ಅದರಲ್ಲೂ ಸಹ ಮೊಟ್ಟ ಮೊದಲನೇ ಅಂಗಾಂಗ ರಕ್ತ ಚಲನೆ ಕಡಿಮೆ ಆಗೋದು ಅಂದರೆ ಶಿಶ್ನುವೆ. ಶಿಶ್ನುವಿಗೆ ಒಂದು ಸ್ಪಾಂಜಿ ಟಿಶ್ಯೂ ಇರ್ತದೆ, ಒಳಗಡೆ ಕಾರ್ಪಸ್ ಕ್ಯವರ್ನೋಸ ಮತ್ತು ಕಾರ್ಪಸ್ ಸ್ಪಾಂಜಿಯೋಸ ಅಂತ ಮೂರು ದಿಂಡುಗಳಿರ್ತದೆ. ಆ ದಿಂಡುಗಳೆಲ್ಲ ಸ್ಪಾಂಜಿ ಟಿಶ್ಯೂ ಅಂದರೆ ಸ್ಪಂಜಿನಂತಹ ಟಿಶ್ಯೂಗಳು. ಅವುಗಳಿಗೆ ರಕ್ತ ಚಲನೆ ಕಡಿಮೆ ಆದ ತಕ್ಷಣ ಮೊಟ್ಟ ಮೊದಲನೇ ತೊಂದರೆ ಆಗೋದು ಅಂದರೆ ಅದು ಗಾತ್ರ ಕಡಿಮೆ ಆಗುತ್ತೆ, ಸಂಕುಚಿತ ಆಗುತ್ತೆ, ಕುಗ್ಗೋಗುತ್ತೆ. ನೇರವಾಗಿ ಬಂದು ಹೇಳ್ತಾರೆ ಈ ಬಿ ಪಿ ಇರೋರು, 8-10 ವರ್ಷ ಬಿ ಪಿ ಇರೋರು ನನ್ನ ಹತ್ರ ಬಂದು, ನಂದು ಶಿಶ್ನು ಮುಂಚೆ ಚೆನ್ನಾಗಿತ್ತು, ಈಗೆಲ್ಲ ಗಾತ್ರ ಕುಗ್ಗಿ ಹೋಗಿದೆ, ಸಂಕುಚಿತ ಆಗಿದೆ ಅಂತ. ಹೌದು, ಖಂಡಿತ ಸಂಕುಚಿತ ಆಗಿರುತ್ತೆ. ಏನಕ್ಕೆ ಅಂತಂದರೆ ಅದು ರಕ್ತ ಕಡಿಮೆ ಆಗಿರುತ್ತೆ. ಈಗ ಬಲೂನು ಡಿಫ್ಲೇಟ್ ಆದಾಗೆ ಅಥವಾ ಸೈಕಲ್ ಟ್ಯೂಬ್ನಲ್ಲಿ ಗಾಳಿ ಏನಾಗುತ್ತೆ, ಅದು ಮುಂಚೆ ಹೇಗೆ ಊದ್ಕೊಂಡಿತ್ತು ಅದು ಕಡಿಮೆ ಕುಗ್ಗೋಗುತ್ತೆ. ಅದೇ ರೀತಿ ರಕ್ತದ ಒತ್ತಡ ಜಾಸ್ತಿ ಆದಾಗ ಶಿಶ್ನುವಿನ ಗಾತ್ರ ಕಡಿಮೆ ಆಗುತ್ತೆ, ಜೊತೆಗೆ ನಿಮಿರಿಕೆ ದೋಷ ಉಂಟಾಗುತ್ತೆ. ಏಕೆಂದರೆ ರಕ್ತ ಚಲನೆ ಈ ಒಳಗಡೆ ರಕ್ತ ನಿಮಿರಿಕೆ ಉಂಟಾದಾಗ ಹೇಗೆ ನುಗ್ಗಿ ಶಿಶ್ನುವಿನ ಗಾತ್ರ ಮತ್ತು ಉದ್ದವನ್ನು ದಪ್ಪ ಮಾಡಬೇಕು ಅದು ಆಗ್ತಾ ಇರೋದಿಲ್ಲ ಅಥವಾ ಸಾಕಷ್ಟು ಆಗೋದಿಲ್ಲ, ಅಂಥ ಸಮಯದಲ್ಲಿ ನಿಮಿರಿಕೆ ದೋಷ ಕೂಡ ಉಂಟಾಗುತ್ತೆ. ಇವೆರಡೂ ತೊಂದರೆಗಳು ಈ ಬಿ ಪಿ ಇರೋರಿಗೆ ಬರುತ್ತೆ. ಜೊತೆಗೆ ಈ ಬಿ ಪಿ ಇರೋರು ಆ್ಯಂಟಿ ಹೈಪರ್ಟೆನ್ಸಿವ್ ಟ್ಯಾಬ್ಲೆಟ್ಸ್ ಅಂತಂದರೆ ರಕ್ತದ ಒತ್ತಡವನ್ನು ಕಡಿಮೆ ಮಾಡತಕ್ಕಂಥ ಮಾತ್ರೆಗಳನ್ನ ಏನು ತೊಗೊಳ್ತಾರೆ, ಆ ಬಹುತೇಕ ಮಾತ್ರೆಗಳು ಎರೆಕ್ಟೈಲ್ ಡಿಸ್ಫಂಕ್ಷನ್ ನಿಮಿರಿಕೆ ದೋಷವನ್ನು ಉಂಟು ಮಾಡುವ ಸಾಧ್ಯತೆ ಇದೆ, ಅಂದರೆ ಅದರ ಅಡ್ಡ ಪರಿಣಾಮ ಅದು.